ಇದು ಚಿತ್ರದುರ್ಗದಲ್ಲಿ ಬಹಳ ಪುರಾತನವಾದ ಮಠದ ಕೇರಿ ಅಂತ. ನಾನು ಹುಟ್ಟಿ ಬೆಳೆದು ಆಟ ಆಡಿದ ಜಾಗ ಇದು. 65-70 ವರ್ಷಗಳ ಹಿಂದೆ ಇಲ್ಲಿ ಎಲ್ಲ ಮನೆಗಳು ಇದೇ ರೀತಿಯೇ ಇದ್ದವು. ಇಂಥದೇ ಒಂದು ಹಳೆಯ ಮನೆಯಲ್ಲಿ 1942 ಏಪ್ರಿಲ್ನಲ್ಲಿ ನಾನು ಹುಟ್ಟಿದ್ದು. ಅದೇ ಈ ಮನೆ. ಆದರೆ ಅದರ ಬಾಹ್ಯ ಸ್ವರೂಪ ಈಗ ಸ್ವಲ್ಪ ಬದಲಾಗಿದೆ. ಯಾರೋ ನೆನೆಸ್ಕೋತಿದಾರಲ್ಲ, ಯಾರು? ಕಾಡಮ್ಮತ್ತೆನ? ಅತ್ತೆ, ನೀನು ಹೆಣ್ಣಲ್ಲ, ಗಂಡು. ಗಂಡು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಪರರ ಒಡವೆಗಳ ಗಿರಿವಿಗೂ ಇಡಬೇಡ. ಅಪ್ಪ, ಪರರ ಒಡವೆಗಳ ಗಿರಿವಿಗೂ ಇಡಬೇಡ. ಮಕ್ಕಳ ಮುಂದೆ ನನ್ನ ಮಾನ ಕಳಿಸಿದ್ಯಾ? ನಾನು ಯಾವ ನನ್ನ ಮಗನ ಒಡವೆ ಗಿರಿವಿ ಇಟ್ಟಿದ್ದೇನೆ? 1958 ಇಸವಿ, ಆಗ ನನಗೆ 16 ವರ್ಷ. ಇದೇ ಕೋಣೆಯಲ್ಲಿ ಕೂತು ಆ ಪರೀಕ್ಷೆಯನ್ನು ಬರದೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವತ್ತಿನ ನನ್ನ ಕ್ರಮ ಸಂಖ್ಯೆ 23969. ಆಗ ತಾನೇ ನಾನು ಚಿತ್ರದುರ್ಗದಲ್ಲಿ PUC ಮುಗಿಸಿ ಹೈಯರ್ ಎಜುಕೇಷನ್ಗೆ ಅಂತ ಬೆಂಗಳೂರಿಗೆ ಬಂದೆ. ಅಲ್ಲಿಂದ IIT ಸೇರಬೇಕು ಅಂತ ಮದ್ರಾಸ್ಗೆ ಹೋದೆ. ಅಪರಿಚಿತ ಜಾಗ, ಯಾಕೋ ಅಲ್ಲಿ 5 ವರ್ಷ ಇರೋದಕ್ಕೆ ಮನಸ್ಸಾಗಲಿಲ್ಲ. ವಾಪಸ್ ಬಂದು ಈ ಎಂಜಿನಿಯರಿಂಗ್ ಕಾಲೇಜಿಗೆ ಸೇರಿಕೊಂಡೆ. ಚೀನಾ ಜೊತೆ ಆಗ ತಾನೇ ಯುದ್ಧ ಮುಗಿದಿತ್ತು. ಮಿಲಿಟರಿಗೆ ಹೆಚ್ಚಿನ ಎಂಜಿನಿಯರ್ಗಳ ಅಗತ್ಯ ಇತ್ತು. ಆಗ ಒಂದು ದೊಡ್ಡ ಟೀಮ್ ಎಲ್ಲಾ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಬಂದು ಕೊನೆಯ ವರ್ಷದ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ರು. ನನ್ನನ್ನು ಏರ್ ಫೋರ್ಸ್ಗೆ ಸೆಲೆಕ್ಟ್ ಮಾಡಿದ್ರು. ಹೂವಿನ ಮಾಲೆಯ ಆಭರಣ ಆಗಿತ್ತು. ಈ 50 ಕಾರ್ತಿಕಗಳ ನೆನಪಿಗಾಗಿ ಈ ಹೂವಿನ ಮಾಲೆ. ಎಂತದಿದು? ಎಂತದು ಹಾಕುದು ನನಗೆ? ಅಯ್ಯೋ, ಯಾರಾದ್ರೂ ನೋಡಿದ್ರೆ ಎಂತ ಹೇಳ್ತರು? ಎಂತ ಹೇಳತ್ರ? ಗಂಡ ಹೆಂಡತಿ ಅಂತರ ಹಾಕು. 59 ವರ್ಷದ ಕ್ಯಾರೆಕ್ಟರ್ ಇದು. ದೊಡ್ಡ ಮಂಗಳಯಾನ ಮಾಡಬೇಕು ಅಂತ ಹೇಳಿ ಪಾಪ ಇಬ್ರು ಬಹಳ ಸ್ಫೂರ್ತಿ ಇಟ್ಕೊಂಡು ಬರ್ತಾರೆ. ಅವ್ರು ಯಾರು ಸಪೋರ್ಟ್ ಮಾಡಲ್ಲ, ಗೌರ್ಮೆಂಟ್ ಸಪೋರ್ಟ್ ಮಾಡಲ್ಲ, ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡಲ್ಲ. ಒಳಗಡೆ ಇದ್ದಲ್ಲ ಯಾವಾಗ ನೀನ್ನ ಇದೆಲ್ಲ ಆಗತ್ತೆ ಅಂತಾರೆ. ಅಕ್ಷಯ್ ಕುಮಾರು ಮತ್ತು ವಿದ್ಯಾಬಾಲನ್ನು ಆ ಲೀಡರ್ಶಿಪ್ ತಗೊಂಡು ಅದೆಷ್ಟು ಕಷ್ಟಪಡ್ತಾರೆ ಪಾಪ.